ಮೂರು ಮಾರಿಗುಡಿಗಳಲ್ಲಿ ಮತ್ತು ಪುರಸಭಾ ವ್ಯಾಪ್ತಿಯಲ್ಲಿ ನಡೆದೇನು ಮುಂದಿನ ದಿನಗಳಲ್ಲಿ ಏಲಂ ನಡೀಲಿಕ್ಕಿದೆ. ಅಲ್ಲಿಯೂ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು. ಒಂದು ವೇಳೆ ಆ ಥರ ಮುಸಲ್ಮಾನರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟರೆ ಅದು ಮುಂದೆ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಯಾಕೆಂದರೆ ಇವತ್ತು ಇಡೀ ಹಿಂದೂ ಸಮಾಜ ಒಂದು ರೀತಿಯಲ್ಲಿ ಆಕ್ರೋಶ ಭರಿತವಾಗಿದೆ. ಇದು ನಾಳೆ ಇನ್ನೊಂದು ಹಂತಕ್ಕೆ ಹೋಗ್ಬೋದು. ನಮಗೆ ಈಗ ದೇವಸ್ಥಾನ ಆಡಳಿತ ಮಂಡಳಿ ಅವ್ರ ಹತ್ರ ನಮ್ಮ ಮುಖ ಪರಿಚಯ ಈಗಿಂದಲ್ಲ ಸರ್, ಮೊದಲಿಂದ ಇದೆ. ನಮ್ಮಿಂದ ಅವರಿಗೆ ಏನು ತೊಂದರೆ ಆಗಲಿಲ್ಲ, ಅವರಿಂದ ನಮಗೆ ಕೂಡ ಏನು ತೊಂದರೆ ಇಲ್ಲ. ಇದಕ್ಕಿಂತ ಮೊದಲು ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ರು. ಹೀಗೆಂದ್ರೆ ನಮ್ಮವರು ಬರಬಾರ್ದು, ನಮ್ಮವರದ್ದು ವ್ಯಾಪಾರ ಮಾಡಬಾರ್ದಂತ ಕೆಲವು ಕಡೆ ಹೇಳ್ತಾರೆ. ಇದು ಯಾವಾಗ ಬಂದಿದೆ? ನಾವು ಯಾವ ತಪ್ಪು ಮಾಡಿದವರಲ್ಲ ಸರ್. ನಾವು ಒಳ್ಳೆ ರೀತಿಯಿಂದ ಇಷ್ಟು ವರ್ಷದಿಂದ ವ್ಯಾಪಾರ ಮಾಡಿದೆ, ನಮಗೆ ಒಂದು ಚುಕ್ಕೆ ಅಂತ ಮಾತು ನಾನು ಅವರಿಗೆ ತಂದವನಲ್ಲ, ನಮಗೆ ಅವರು ಕೂಡ ತಂದವರಲ್ಲ. ಈ ತರ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. ಹಿಂದೂ ಸಂಘಟನೆಗಳಿಂದ ಬಂದ ಮನವಿ ಮತ್ತು ನಮ್ಮ ಇಲಾಖಾ ಕಾಯ್ದೆಯ 31(12) ದೇವಸ್ಥಾನ ಸೇರಿದ ಒಟ್ಟು ಕಟ್ಟಡ ಹಾಗೂ ನಿವೇಶನಗಳನ್ನು ಹಿಂದೂ ಅಲ್ಲದವರಿಗೆ ಗುತ್ತಿಗೆ ನೀಡತಕ್ಕದಲ್ಲ ಅನ್ನೋದು ಇದ್ದು, ಅದೇ ಪ್ರಕಾರ ಈ ದಿನ ಈ ಕುಕ್ಕಿ ಮಾರಿ ಪೂಜೆ ಅಂಗಡಿ ನಡೆಸುವ ವ್ಯಾಪಾರ ನಡೆಸುವ ಕೇವಲ ಹಿಂದೂಗಳಿಗೆ ಮಾತ್ರ ನೀಡುವುದನ್ನು ನಿರ್ಣಯ ಮಾಡಿದ್ದೇವೆ. ಅದೇ ಪ್ರಕಾರ ಇವತ್ತು ಎಲ್ಲ ಅಂಗಡಿಗಳು ಹಿಂದೂಗಳಿಗೆ ಮಾತ್ರ ನೀಡುತ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದು ಬರೇ ಜಾತ್ರೆ ಯಾತ್ರೆ ದೇವಸ್ಥಾನ ಅಲ್ಲ, ಟೋಟಲ್ ಬಹಿಷ್ಕಾರ. ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬಾರದು, ಅವರ ಆಟೋ ಹತ್ತಬಾರದು, ಅವರ ಬಾಡಿಗೆ ಯಾವುದೇ ರೀತಿಯ ಕೊಡಬಾರದು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಎಲ್ಲಿವರೆಗೆ ಎಲ್ಲಿವರೆಗೆ ಮುಸ್ಲಿಮರು ಗೋಮಾಂಸ ತಿನ್ನೋದನ್ನು ನಿಲ್ಲಿಸುವುದಿಲ್ಲ, ಗೋಹತ್ಯೆ ಮಾಡೋದನ್ನ ನಿಲ್ಲಿಸುವುದಿಲ್ಲ, ಅಲ್ಲಿವರೆಗೆ ಈ ಬಹಿಷ್ಕಾರ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಬನ್ನಿ.